ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ರೀ ಇದು ಕನ್ನಡದ ಕೋಟ್ಯಾಧಿಪತಿ ಎರಡನೇ ಭಾಗ ರೀ ಒಂದನೇ ಭಾಗ ನೋಡಿದ್ರೆ ನಿಮ್ಗೆ ಎರಡನೇ ಭಾಗ ಅರ್ಥ ಆಗುತ್ತೆ ರೀ ಇದನ್ನ ನಾನು ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ರೀ ಮಿಸ್ ಮಾಡ್ದ ನೋಡ್ರಿ ಕನ್ನಡದ ಕೋಟ್ಯಾಧಿಪತಿಗೆ ಸ್ವಾಗತ ಪಾರಕ್ ಅವ್ರೆ ನಿಮಗೆ ಹಾರ್ಟ್ ಸೈಕಲ್ ಕುತ್ಕೊಂಡಿದ್ದೀರಲ್ಲ ಪಾರಕ್ ಅವ್ರೆ ಏನ್ ಅನುಭವಕ್ಕೆ ಬರಾಕತ್ತೈತಿ ಅಯ್ಯೋ ತಮ್ಮ ನೀನ್ ಹೇಳುದ್ ಬಿಡ ಈ ತಳ ಎಲ್ಲ ಉರಿಯಾಕತ್ ಬಿಟ್ಟತಿ ಹಾರ್ಟ್ ಸಿಕ್ನ ಕುತ್ಕೊಂಡ್ ಪಾರಕ್ ಅವರೇ ನಾನು ಆ ರೀತಿ ಕೇಳಿಲ್ಲ ನಿಮ್ಮನ್ನ ಈ ಕುರ್ಚಿ ಮೇಲೆ ಕುತ್ಕೊಂಡಿದ್ದೀರಲ್ಲ ನಿಮ್ಮ ಅನುಭವಕ್ಕೆ ಯಾವ ಥರ ಬಂತು ನಿಮಗೇನು ಅನಿಸಕತ್ತೈತಿ ಅಂತ ಕೇಳ್ತಾ ಇದ್ದೀನಿ ನಾನು ಸರಿ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಪ್ರಶ್ನೆ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲು ಎಷ್ಟಂದ್ರೆ ಮೂರು ಮತ್ತೊಂದು ಅಂದ್ಲಂತೆ ಆಪ್ಷನ್ ಎ ನಾಲ್ಕು ಕಾಲುಗಳು ಆಪ್ಷನ್ ಬಿ ಮೂರು ಕಾಲುಗಳು ಆಪ್ಷನ್ ಸಿ ಐದು ಕಾಲುಗಳು ಆಪ್ಷನ್ ಡಿ ಹತ್ತು ಕಾಲುಗಳು ಅದು ಕಾಲುಗಳು ಪಾರಕ್ಕ ಅವರು ಆಪ್ಷನ್ ಎ ಅಂತ ಸೆಲೆಕ್ಟ್ ಮಾಡಿದ್ದಾರೆ ನಾಲ್ಕು ಕಾಲುಗಳು ನಮ್ಮ ಪಾರಕ ಅವರು ಆಪ್ಷನ್ ಸೆಲೆಕ್ಟ್ ಮಾಡಿದ್ದಾರೆ ಇದು ಸರಿಯಾದ ಉತ್ತರ ನಿಮ್ದು ಇವಾಗ ಚೆಕ್ ಬರೀತಾ ಇದ್ದೀನಿ ಇದನ್ನೆಲ್ಲ ಅಮೌಂಟ್ ಒಟ್ಟಿಗೆನೆ ನಾನು ಸೆಟಲ್ ಮಾಡ್ತೀನಿ ಪಾರಕ್ ಅವ್ರೆ

ಮತ್ ನೆನ್ ಪಾರ್ಬಾಡ್ ನೋಡ್ ನೀನು ಮತ್ತೊಂದ್ ಕೂತ್ ಬಂತಂತ ಹೇಳಿ ಈಗ ಆಚಾರ ನೆನ್ ಪಾರ್ಬಾಡುವ ಯಾರ ನೆನ್ ಪಾರ್ತಾರ ನಾನ್ ನೆನ ಹಾರ್ ಕುಂತೀನಿ ಅಂದ್ರೂ ನೀನೋ ಬೇಕೀರಿ ಏನೋ ಬೇಕಿ ನಾನು ಒಟ್ಟೆ ಬಿಡಂಗಿಲ್ಲ ಬೆನ್ ಹತ್ತಿದ್ ಬೇತಾಳ್ತಾರ ಬೆನ್ ಹತ್ತಿ ಬಿಡ್ತೀರಿ ಮೂರ್ ಸಾವಿರ ರೂಪಾಯಿ ಸೀರೆ ಹ್ಞೂ ಕೊಡಿಸ್ತೀನಿ ಸರಿ ನಿಲ್ಲ ಮಕ್ಕರ ನಿಮ್ ಫ್ರೆಂಡ್ ಬಾ ಚೆನ್ನಾಗಿ ಆಡಕತ್ತಾರ ನಿಮಗೇನ್ ಅನಿಸ್ತು ಅಯ್ಯ ನಮ್ಮ ಪಾರ ಅಕ್ಕ ಊರಿನ ಹೆಮ್ಮೆ ಇದ್ದಂಗಪ್ಪ ಶಗುನಿ ಬರೀ ಆಕಿ ಇವತ್ತಿನ ದಿನ ಕನ್ನಡದ ಕೋಟ್ಯಾಧಿಪತಿ ಆಗದಾಳ ಅಂದ್ರ ಮತ್ತೆ ನಮಗೂ ಒಂದು ಹೆಮ್ಮೆ ಅಲ್ಲನಪ್ಪ ಅದು ಉತ್ತರ ಕರ್ನಾಟಕದ ಕರ್ನಾಟಕದಾಕಪ್ಪ ಬರೀ ನಾವು ರೊಟ್ಟಿ ಮಾಡೋರು ಹಾ ಇದನ್ನೆಲ್ಲ ಅಪ್ಪ ನೀವು ನಮ್ಮನ್ನು ಕರ್ಸ್ಕೊಂಡ್ರಲ್ಲ ಬಾ ಬೇಷ್ಯಾಯ್ತು ನಮ್ಮ ಪಾರೋ ಅಕ್ಕ ರೊಟ್ಟಿ ತಳ್ಳಗ ಮಾಡ್ತಾಳ ಗಣ ಚಂದಕ್ಕು ಒಂದ್ ಎರಡು ರೊಟ್ಟಿ ಮಾಡಿಸ್ಬ್ರಿ ನೀವು ಕಿತ್ತೋದ್ ನೀಲಿ ಇಲ್ಲಿ ರೊಟ್ಟಿ ಮಾಡಕ್ ಬಂದಿನಿ ಕನ್ನಡದ ಕೋಟ್ಯಾಧಿಪತಿ ಆಟ ಆಡಕ್ ಬಂದೇನೆ ಫೋನ್ ಇಡು ಪರಕ ಅವರೇ ನಿಮ್ಮ ಗೆಳತಿನ ಜೊತೆ ಮಾತಾಡಿ ನಿಮ್ಗೆ ಏನು ಅನ್ನಿಸ್ತು ಪರಕರ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ ಇದು ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಆಗಿರುತ್ತೆ ಇವಾಗ ನಿಮ್ಮ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಗುಂಡನ ಅಮ್ಮನಿಗೆ ಮೂರು ಮಕ್ಕಳು ಮೊದಲನೆಯ ಮಗುವಿನ ಹೆಸರು ಏಪ್ರಿಲ್ ಎರಡನೆಯ ಮಗುವಿನ ಹೆಸರು ಮೇ ಮೂರನೆಯ ಮಗುವಿನ ಹೆಸರು ಏನು ಆಪ್ಷನ್ ಎ ಸೆಪ್ಟೆಂಬರ್ ಆಪ್ಷನ್ ಬಿ ಜನವರಿ ಆಪ್ಷನ್ ಸಿ ಡಿಸೆಂಬರ್ ಆಪ್ಷನ್ ಡಿ ಜೂನ್ ಪಾರಕ್ ಅವ್ರೆ ನಿಮ್ ಟೈಮ್ ಮುಗಿತಾ ಬಂತು ಇನ್ನು ನಿಮ್ಗೆ ಎರಡು ಲೈಫ್ ಲೈನ್ ಇದೆ ಯೂಸ್ ಮಾಡ್ಕೊತಿದ್ರೆ ಮಾಡ್ಕೊಳ್ರಿ ಬೇಗ ಬೇಗ ಹೇಳಿ ಟೈಮ್ ಹೋಗ್ತಾ ಇದೆ ಇನ್ನೊಂದ್ಸತಿ ಯೋಚನೆ ಮಾಡಿ ಹೇಳಿ ಪಾರಕ್ ಅವ್ರೆ ಜೂನ್ ಓಕೆನಾ ಏಪ್ಪ ಅದೇನು ಟ್ರೆಜರ್ ಒತ್ತದ ಅಂತಾರಲ್ಲ ಅದನ್ನ ಮತ್ತೆ ಬಿಡು ಅದ ಕರೆಕ್ಟ್ ಆಳ ಏಪ್ಪ ಅದ ನಿಮ್ಮ ಉತ್ತರ ಸರಿಯಾಗಿದೆ ಪಾರಕ್ ಅವ್ರೆ ಪಾರಕ್ ಅವ್ರೆ ನಿಮಗೆ ಗೆಲುವಿನ ಮೆಟ್ಟಲು ಇನ್ನೇನು ಹತ್ತಿರದಲ್ಲಿದೆ ಇವಾಗ ನೆಕ್ಸ್ಟ್ ಕ್ವಶನ್ ಬಂದು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೆಂಟು ಬಿ

ಇನ್ನು ಉಳಿದಿರೋದು ಒಂದೇ ಒಂದು ಕ್ವಶನ್ ಪಾರಕ್ ಅವರೇ ಕೊನೆ ಹಂತ ತಲುಪಿದ್ದೀರಾ ಇವಾಗ ಲಾಸ್ಟ್ ಕ್ವಶನ್ ಒಂದು ಕೋಟಿ ರೂಪಾಯಿಗೆ ಯಾವ ಯಾವ ದೇಶಗಳ ನಡುವೆ ಯುದ್ಧ ನಡೆಯುತ್ತಿದೆ ಆಪ್ಷನ್ ಎ ಭಾರತ ಮತ್ತು ಯುಕ್ರೇನ್ ಆಪ್ಷನ್ ಬಿ ರಷ್ಯಾ ಮತ್ತು ಯುಕ್ರೇನ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಮತ್ತು ಯುಕ್ರೇನ್ ಆಪ್ಷನ್ ಡಿ ಅಮೇರಿಕಾ ಮತ್ತು ಯುಕ್ರೇನ್ ಫಿಫ್ಟಿ ಫಿಫ್ಟಿಯಲ್ಲಿ ಎರಡು ಆನ್ಸರ್ ಮಾತ್ರ ಉಳ್ಕೊಂಡಿದೆ ಮೊದಲನೆಯದಾಗಿ ಭಾರತ ಮತ್ತು ಯುಕ್ರೇನ್ ರಷ್ಯಾ ಮತ್ತು ಯುಕ್ರೇನ್ ಇದರಲ್ಲಿ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಪಾರಕ್ ಪರಕವರೆ ನಿಮ್ಮ ಸಮಯ ಮೀರ್ತಾ ಇದೆ ಬೇಗೆ ಬೇಗ ಉತ್ತರ ಹೇಳಿ ನಿಮಗೆ ಉತ್ತರ ಗೊತ್ತಾಗಿಲ್ಲ ಅಂದ್ರೆ ಕ್ವಿಟ್ ಮಾಡಬಹುದು ಮಾಡಂಗಿಲ್ಲ ಒಂದು ಆನ್ಸರ್ ಹೇಳಿ ರಷ್ಯಾ ಮತ್ತು

ನೋಡಪ್ಪ ತಮ್ಮ ಆ ರೊಕ್ಕ ತಗೊಂಡು ನಮ್ಮ ಉತ್ತರ ಕರ್ನಾಟಕದ ಕಡೆ ಅಪ್ಪ ಆ ಈ ನೆರೆ ಹಾವಳಿ ಆಗ್ಯಪ್ಪ ಎಷ್ಟಕೊಂಡ ಮಂದಿ ಮನಿ ಕಳ್ಕೊಂಡಾರಪ್ಪ ಅವರಿಗೆ ಕೊಟ್ಟು ಬಿಡ್ತೀನಪ್ಪ ಪರಕ್ ಅವರೇ ಒನ್ಸ್ ಅಗೇನ್ ನೀವು 1 ಕೋಟಿ ರೂಪಾಯಿ ಗೆದ್ದಿದ್ದೀರಾ ಟಾಂಕು ಪಾ ಟಾಂಕು ಈ 1 ಕೋಟಿ ರೂಪಾಯಿ ಚೆಕ್ ನಿಮ್ಮ ಕೈಗೆ ಸೇರ್ತಾ ಇದೆ ಟಾಂಕು ಟಾಂಕು ಬಂದ ಲೈಕ್ಸ್ ಕೊಟ್ಟು ಹೋಗ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಲ್ದಾಗ ಗಂಟಿ ಬಟನ್ ಎರ್ತತ್ರಿ ಅದನ್ನ ಓದ್ತದ್ ಮಾತ್ರ ಮಿಸ್ ಮಾಡ್ಬೇಡ್ರಿ